ಸ್ಮಾರಕ ಸಭಾಭವನದಲ್ಲಿ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ಇವರು ಆಯೋಜಿಸಿರುವ ಕಲಬುರಗಿ ನಗರದಲ್ಲಿ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಶರಣ ಬಸವೇಶ್ವರ ಸಂಸ್ಥಾನದ ಮಹಾಮಾತೆ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ವಹಿಸಲಿದ್ದಾರೆ. ದಿನಾಂಕ 16 ಜೂನ್ 2024 ರವಿವಾರದಂದು ಕಲಬುರಗಿ ನಗರದಲ್ಲಿ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ. ಹಾಡು ನನ್ನ ಮನವೇ, ಹೇಳು ನನ್ನ ಮನವೇ, ಕಲಬುರಗಿಯ ಸೆಂಟಿನರಿ ಹಾಲ್ ಅಪ್ಪಾಕೆರೆಯ ಹತ್ತಿರದ ಬಸವರಾಜಪ್ಪ ಅಪ್ಪ ಸ್ಮಾರಕ ಸಭಾಭವನದಲ್ಲಿ 16 ಜೂನ್ 2024 ರವಿವಾರದಂದು ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ. ಶರಣ ಬಂಧುಗಳೇ, ಈ ಸಮ್ಮೇಳನದಲ್ಲಿ ಕನ್ನಡ ನಾಡಿನ ಪ್ರತಿಭಾವಂತ ಸೃಜನಶೀಲ 14 ಜನ ಕೃತಿಕಾರರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಮತ್ತು 10 ಜನ ಸಾಧಕರಿಗೆ ಬಸವ ಸೇವಾ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಟ್ರಸ್ಟ್ನ ಅಧ್ಯಕ್ಷರು ಸಮಾಜ ಸೇವಕರೂ ಆದ ಶ್ರೀ ಶರಣ್ಗೌಡ ಪಾಟೀಲ್ ಪಾಳ ಮತ್ತು ಸಮ್ಮೇಳನದ ಸಂಚಾಲಕರಾದ ಶ್ರೀ ಯಶವಂತರಾಯ್ ಅಷ್ಟಗಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ನೀಲ್ಕಂಠರಾವ್ ಮುಲಿಗೆ ಮತ್ತು ಕಾರ್ಯದರ್ಶಿಗಳಾಗಿ ಶ್ರೀ ದಿಲೀಪ್ ಪಾಟೀಲ್ ಫರ್ತಾಬಾದ್ ಅವರು ವಹಿಸಲಿದ್ದಾರೆ. ಬಸವಾದಿ ಶರಣರ ಸರ್ವ ಸಮಾನತೆಯ ಸಾಮರಸ್ಯದ ಬದುಕಿನ ತತ್ವ ಸಿದ್ಧಾಂತಗಳನ್ನು ಜನಮನದಲ್ಲಿ ಬಿತ್ತಿ ಶಾಂತಿಯುತ ಸಶಕ್ತ ನಾಡು ಕಟ್ಟುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ. ದಿನಾಂಕ 16 ಜೂನ್ 2024 ಬೆಳಗ್ಗೆ 9:30 ಶರಣ ಬಸವೇಶ್ವರ ದೇವಸ್ಥಾನದ ದಾಸೋಹ ಮಹಾಮನೆಯಿಂದ ಬಸವರಾಜಪ್ಪ ಅಪ್ಪ ಸ್ಮಾರಕ ಸಭಾಭವನ ಸೆಂಟನರಿ ಹಾಲ್ವರೆಗೆ ಸಮ್ಮೇಳನ ಸರ್ವಾಧ್ಯಕ್ಷರ ಅದ್ಧೂರಿ ಮೆರವಣಿಗೆಯು ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ಶರಣರ ಭಕ್ತಿಗೀತೆಗಳು, ವಚನ ಸಂಗೀತ ಹಾಗೂ ಜಾನಪದ ನೃತ್ಯಗಳೊಂದಿಗೆ ಅದ್ಧೂರಿಯಾಗಿ ಸಾಗಿ ಬರುವುದು. ನಂತರ 11:30 ಶರಣ ಸಾಹಿತ್ಯದ ವಿವಿಧ ಗೋಷ್ಠಿಗಳು ಜ್ಞಾನದ ಹಸಿವನ್ನು ತುಂಬಲಿವೆ. ಕಲಬುರಗಿ ನಗರದ ಮಹಾಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯಾ.